ಬದುಕು ಬದಲಾವಣೆಗೆ ಶಿಕ್ಷಣ ಬೇಕು. ಶಿಕ್ಷಣವು ಬದುಕಿನಲ್ಲಿ ಬದಲಾವಣೆಯ ತರುತ್ತದೆ. ಅಂತಹ ಶಿಕ್ಷಣ ಕೊಡುವ ಶಿಕ್ಷಕ ನಿಜವಾದ ಗುರುವಾಗಿದ್ದು ಗುರುವಿನ ಸ್ಮರಣೆಯನ್ನು ಸದಾ ಮಾಡಬೇಕೆಂದು ರವಕವಿಯ ಬ್ರಹ್ಮಾನಂದ ಮಠದ ಗುರುಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದರು. ರಾಂಪುರ್ ನಗರದ ಜ್ಞಾನೋದಯ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಶಿಕ್ಷಣ ಸಂಸ್ಥೆಗಳು ಸಹಕಾರ ಮನೋಮಟ್ಟದಲ್ಲಿ ಗ್ರಾಮಸ್ಥರ ಹಾಗೂ ಮೇಧಾವಿ ಚಿಂತಕರ ಅನುಭವದೊಂದಿಗೆ ಉತ್ತಮ ಶಿಕ್ಷಣ ಕೊಡಮಾಡುವ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುತ್ತಿರುವ ಕಾರ್ಯವು ಸ್ಮರಣೀಯವಾಗಿದೆ ಎಂದರು. ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ಸಂಜಯ್ ತೆಗ್ಗಿ ಹಾಗೂ ಗಣ್ಯರು ಉದ್ಘಾಟಿಸಿದರು. ನಿವೃತ್ತ ಉಪನ್ಯಾಸಕ MS ಬಾದಾಮಿ ಉಪನ್ಯಾಸವನ್ನು ನೀಡಿದರು. ಸಂಸ್ಥೆ ಚೇರ್ಮನ್ ಬಾಲಚಂದ್ರ ಹೊಸಕೋಟಿ, ಶಿಕ್ಷಣ ಸಂಯೋಜಕ SB ಬುರ್ಡಿ, CRP ಸಂತೋಷ್ ಬಡ್ಡಿ, ಆಡಳಿತ ಮಂಡಳಿ ಸರ್ವ ಸದಸ್ಯರು ವೇದಿಕೆಯಲ್ಲಿ ಇದ್ದರು. ಪಾಲಕರು ಮತ್ತು ಮಕ್ಕಳು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಿಸಿ ನಿರ್ವಹಿಸಿದರು. ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಅನೇಕರ ಮಾರ್ಗದರ್ಶನ, ಸಹಕಾರ, ಸಹಯೋಗ ಬಹಳ ಮುಖ್ಯವಾಗಿದೆ. ಎಲ್ಲ ಗೌರವಾನ್ವಿತ ನಿರ್ದೇಶಕರು, ಗ್ರಾಮದ ಎಲ್ಲ ಹಿರಿಯರನ್ನು, ವಿದ್ವಾಂಸರನ್ನು ಮುಂದಿಟ್ಟುಕೊಂಡು ಅವರ ಎಲ್ಲ ಸಲಹೆ ಸೂಚನೆಗಳನ್ನು ತಗೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಶಾಲೆಯ ಪ್ರಗತಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರ ಮುಖಗಳಿಂದ ವ್ಯಕ್ತ ಆಗ್ತಾ ಇರುವಂಥದ್ದು. ಇಂಥ ಒಂದು ಸಂತೋಷಕರ ಕಾರ್ಯಕ್ರಮದಲ್ಲಿ ಮಕ್ಕಳು ತಾವೆಲ್ಲ ಪ್ರಶಸ್ತಿಯನ್ನು ಪಡ್ಕೊಂಡು ಉತ್ಸುಕತೆಯಲ್ಲಿದ್ದೀರಿ. ಇದು ನಿಜಕ್ಕೂ ಮಕ್ಕಳಿಗೆ ಮೀಸಲೇ ಈ ಕಾರ್ಯಕ್ರಮ, ನಿಮಗಾಗಿಯೇ ಈ ವೇದಿಕೆ. ಆದರೆ ನಿಮಗೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ, ನಿಮಗೆಲ್ಲ ಒಂದು ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯ ಮೂಲಕವಾಗಿ ನಿಮ್ಮ ಮನರಂಜನೆ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಇದೊಂದು ವೇದಿಕೆ ಅನ್ನುವಂಥದ್ದನ್ನು ಮಾಡಿಕೊಂಡು ಎಲ್ಲರೂ ತಮ್ಮ ಶುಭ ಹಾರೈಕೆಯ ಮೂಲವನ್ನ ವೇದಿಕೆಯ ಮೂಲಕ ಮಾಡ್ತಾರೆ. ಹಾಗಾಗಿ ಎಲ್ಲ ಮಕ್ಕಳು ನಿಮ್ಮ ನಿಮ್ಮ ಪ್ರತಿಭೆಯ ಅನುಸಾರವಾಗಿ ಪ್ರಶಸ್ತಿಯನ್ನು ಪಡ್ಕೊಳ್ತೀರಿ. ಸಾಯಂಕಾಲ ಮನರಂಜನೆ ಕಾರ್ಯಕ್ರಮ